ತಾಲೂಕು ಬಸಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಆಗುತ್ತಿರುವ ಶ್ರೀ ಆಲದಮ್ಮ ದೇವಿ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಉದ್ಘಾಟಿಸಿದ ಜನಪ್ರಿಯ ಶಾಸಕರಾದ ಶ್ರೀ ನೆಹರು ಚಾ ಓಲೇಕಾರ್ ಹಾಗೂ ಬಸವರಾಜ ಶಿವಣ್ಣನವರ ಇವರು ಅಡಿಗಲ್ಲು ನೆಟ್ಟರು. ಇದೇ ವೇಳೆ ಎನ್ಪಿ ಚಾವಡಿ ವಕೀಲರು ಶ್ರೀಮತಿ ಪ್ರೇಮಾ ಚಾವಡಿ ತಮ್ಮ ಸ್ವಂತ ಹಣದಲ್ಲಿ ಪ್ರತಿ ಮನೆಯ ಮಾಲೀಕರಿಗೆ 10,000 ರೂಪಾಯಿಗಳನ್ನು ಸಹಾಯವಾಗಿ ನೀಡಿದರು. ಇದೇ ವೇಳೆ ಬಂಕಾಪುರ ಕೆಂಡಮಠದ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದ್ದರು ಹಾಗೂ ಊರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೇವಸ್ಥಾನಕ್ಕೆ ಹೋಗುವ ರಸ್ತೆ ನಿರ್ಮಾಣ ಮಾಡಲು ದುರಗಪ್ಪ ಚಾವಡಿ, ಹನುಮಂತಪ್ಪ ಚಾವಡಿ, ನೀಲಪ್ಪ ದೊಡ್ಮನಿ, ಶಿವರುದ್ರಪ್ಪ ಕಮ್ಮಾರ್, ಧರ್ಮಪ್ಪ ಕಮ್ಮಾರ್, ಕರಿಯಲ್ಲಪ್ಪ ಚಾವಡಿ, ರಾಜಪ್ಪ ಚಾವಡಿ, ಹೊನ್ನಪ್ಪ ಕೇಸರಳ್ಳಿ, ಬಸವರಾಜ್ ಕೇಸರಳ್ಳಿ, ಗುಡ್ಡಪ್ಪ ತಳವಾರ್, ಬಸವರಾಜ್ ಕನಕಾಪುರ ಮುಂತಾದವರಿಗೆ ಪ್ರತಿಯೊಬ್ಬರಿಗೂ 10,000 ರೂಪಾಯಿಗಳಂತೆ ವಿತರಿಸಿದರು. ಇದೇ ವೇಳೆ ಕೆಂಡದ ಮಠದ ಬಂಕಾಪುರದ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿದ್ದರು. ಬಸವರಾಜ್ ಕಂಬಳಿ, ನೀಲಪ್ಪ ದೊಡಮನಿ, ರಮೇಶ್ ಚಾವಡಿ, ಮಾರುತಿ ಗೊರವರ, ಈರಪ್ಪ ಲಮಾನಿ, ಚನ್ನಬಸಪ್ಪ ತಳವಾರ್, ಪರಮೇಶ್ ದೊಡಮನಿ, ತಿಪ್ಪಣ್ಣ ಕಂಬಳಿ, ಸಿದ್ದಪ್ಪ ಕನವಳ್ಳಿ, ಮಾದೇವ್ ತಳವಾರ್, ಬಸನ್ನ ಇಪ್ಪಿಕೊಪ್ಪ, ಯಲ್ಲಪ್ಪ ಬಳ್ಳಾರಿ ಮುಂತಾದವರು ಹಾಜರಿದ್ದರು ಮತ್ತು ದೇವಸ್ಥಾನ ನಿರ್ಮಾಣ ಮಾಡಲು ಹೆಚ್ಚುವರಿ ಜಾಗೆಯನ್ನ ಮರಿಯಪ್ಪ ಭಂಡಾರಿ, ಕರಿಯಪ್ಪ ಭಂಡಾರಿ ಕೊಟ್ಟರು. ಇದೇ ವೇಳೆ ಪ್ರೇಮಾ ಚಾವಡಿ ಮತ್ತು ಎನ್ಪಿ ಚಾವಡಿ ವಕೀಲರು ಸನ್ಮಾನ್ಯ ಶಾಸಕರಿಗೆ ಮತ್ತು ಶಿವಣ್ಣನವರಿಗೆ ಸನ್ಮಾನ ಮಾಡಿದರು ಮತ್ತು ಮನೆ ಮಾಲೀಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಗಂಗಪ್ಪ ಹರಿಜನ್, C9 ನ್ಯೂಸ್ ಕನ್ನಡ, ಸವನೂರು.